ಮಹಂತಿಪುರ ಅನ್ನುವ ಗ್ರಾಮದಲ್ಲಿ ವೀರಬಾಹು ಮತ್ತು ಸುಜಾತ ಎನ್ನುವ ದಂಪತಿಗಳು ಇದ್ರು. ಅವರು ತುಂಬಾ ಒಳ್ಳೆಯವರು, ಊರಲ್ಲಿ ತುಂಬಾ ಪ್ರಸಿದ್ಧವಾದ ಹೆಸರನ್ನು ಪಡೆದುಕೊಂಡವರು. ಕಷ್ಟ ಅಂತ ಅವರನ್ನು ಹುಡುಕಿಕೊಂಡು ಯಾರು ಬಂದ್ರು ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಅವರ ಬಳಿ ಯಾರು ಏನೇ ಹೋಗಿ ಕೇಳಿದ್ರು ಇಲ್ಲ ಅಂತ ಹೇಳಿ ಕೊಡ್ತಾ ಇದ್ರು. ಒಂದು ದಿನ ಅವರ ಮನೆ ಮುಂದೆ ಗಂಡ ಹೆಂಡತಿ ಇಬ್ರು ಬಂದು, ಅಯ್ಯ, ನನ್ನ ಹೆಸರು ಮಲ್ಲೇಶ್, ನನ್ನ ಹೆಂಡತಿ ಕೌಸಲ್ಯ, ನಾವು ಇಲ್ಲೇ ಪಕ್ಕದ ಕಾಲೋನಿಯಲ್ಲಿ ನಿವಾಸ ಮಾಡ್ತಿದ್ದೀವಿ. ಮೊನ್ನೆ ಬಿದ್ದ ಮಳೆಗೆ ನನ್ನ ಧಾನ್ಯ ಎಲ್ಲ ನಾಶ ಆಗ್ಬಿಡ್ತು. ನನಗೆ ಎರಡು ಮಕ್ಕಳು, ಅವರಿಗೆ ತಿನ್ಲಿಕ್ಕೆ ಕೂಡ ಏನೂ ಇಲ್ಲ. ನಮಗೆ ತಿನ್ಲಿಕ್ಕೆ ಏನಾದರೂ ಸಹಾಯ ಮಾಡ್ಬೋದಾ? ಸುಜಾತ, ಒಂದ್ಸಲ ಇಲ್ಲಿಗೆ ಬಾ. ಆ, ಬಂದೆ ಕಣ್ರಿ. ಇವರಿಗೆ ತಿನ್ಲಿಕ್ಕೆ ಸ್ವಲ್ಪ ಧಾನ್ಯ, ಆನಂತರ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಾ. ಸುಜಾತ ಮನೆಯೊಳಗೆ ಹೋಗಿ ತೆಗೆದುಕೊಂಡು ಬಂದು ಕೊಟ್ಲು. ತುಂಬಾ ಧನ್ಯವಾದಗಳು ಕಣ್ರಿ. ಪರವಾಗಿಲ್ಲ, ಹೊರಡಿ, ಮನೆ ಹತ್ರ ಮಕ್ಕಳು ಎದುರು ನೋಡ್ತಿರ್ತಾರೆ. ಅಯ್ಯ, ನನಗೆ ಇನ್ನೊಂದು ಸಹಾಯ ಮಾಡಬೇಕು. ಏನದು ಸಹಾಯ? ಅಯ್ಯ, ನನ್ನ ಧಾನ್ಯ ಎಲ್ಲ ಹಾಳಾಯ್ತಲ್ವಾ, ಅದರಿಂದ ಬ್ಯಾಂಕಲ್ಲಿ ಮತ್ತೆ ಬಿತ್ತನೆ ಮಾಡೋಣ ಅಂತ ಸಾಲ ಕೇಳಿದೆ. ಆದರೆ ಅವರು ನನಗೆ ಗೊತ್ತಿರುವವರು ಅಥವಾ ಊರಿನ ದೊಡ್ಡವರು ಯಾರಾದರೂ ಇದ್ರೆ ಸಾಕ್ಷಿಗೆ ಸೈನ್ ಮಾಡ್ಕೊಂಬಾ, ಹಣ ಕೊಡ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಸಹಾಯ ಮಾಡ್ಬೋದಾ? ಅದರಲ್ಲೇನಿದೆ, ಖಂಡಿತ ಮಾಡಿಕೊಡ್ತೀನಿ. ಅಯ್ಯ, ತಗೊಳ್ಳಿ ಅಯ್ಯ ಪತ್ರಗಳು. ಹೀಗೆ ಮಲ್ಲೇಶ್ ಆ ಲೋನ್ ಪತ್ರದ ಜೊತೆಗೆ ಆಸ್ತಿ ಪತ್ರವನ್ನು ಕೂಡ ಇಟ್ಟುಕೊಟ್ಟ. ಅದು ತಿಳಿಯದೆ ಎಲ್ಲಾ ಕಾಗದದ ಮೇಲೆ ವೀರಬಾಹು ಸಹಿಯನ್ನ ಹಾಕಿದ್ರು. ಆಸ್ತಿ ಎಲ್ಲ ಹೋದ ಕಾರಣ ತುಂಬಾನೇ ಬೇಜಾರ್ ಮಾಡಿದ್ರು ವೀರಬಾಹು. ಆ ವಿಷಯ ಅವನ ಮಗನಾದ ಸೋಮೇಶಿಗೆ ಗೊತ್ತಾಗಿ ತಕ್ಷಣ ಅವನ ಬಳಿ ಬಂದು, ಏನಪ್ಪ, ಏನ್ ನಡೀತು? ನಮ್ಮ ಆಸ್ತಿ ಎಲ್ಲ ಹೋಗ್ಬಿಡ್ತಂತೆ, ಹೌದಾ? ನನ್ನ ಬಳಿ ಒಬ್ಬ ವ್ಯಕ್ತಿ ಬಂದಿದ್ದ, ಲೋನ್ ತಗೊಳಕ್ಕೆ ಸಹಿ ಮಾಡಿಕೊಡಿ ಅಂತ ಹೇಳ್ದ. ಆದ್ರೆ ಅವನು ನನಗೆ ಗೊತ್ತಿಲ್ಲದೆ ಆಸ್ತಿ ಪತ್ರದಲ್ಲಿ ಕೂಡ ಸಹಿ ಮಾಡಿಕೊಂಡು ಮೋಸ ಮಾಡ್ದ. ಅಪ್ಪ, ನಿಮ್ಮ ಒಳ್ಳೆತನದಿಂದನೇ ಇವತ್ತು ನೀವು ಮೋಸವಾಗಿ ಕೂತಿರೋದು. ಇನ್ಮುಂದೆ ಈ ಮನೆ ವ್ಯವಹಾರವನ್ನೆಲ್ಲ ನೀವು ಮಾಡಬೇಡಿ. ಯಾರಿಗೂ ಕೂಡ ಸಹಾಯ ಅಂತ ಬಂದ್ರೆ ಸಹಾಯ ಮಾಡಬೇಡಿ. ಇನ್ನು ಈ ಮನೆ ವ್ಯವಹಾರ ಎಲ್ಲವನ್ನು ಕೂಡ ನಾನೇ ನೋಡ್ಕೋತೀನಿ, ನೀವು ಸುಮ್ಮನಿರಿ. ಹಾಗೆ ಹೇಳಿ ಮನೆ ಜವಾಬ್ದಾರಿಯನ್ನು ಅವನೇ ತೆಗೆದುಕೊಂಡ. ಯಾರಿಗೂ ಅವನು ಸಹಾಯ ಮಾಡ್ತಾ ಇಲ್ಲ, ತುಂಬಾ ಕಂಜೂಸಾಗಿ ಬದುಕ್ತಾ ಇದ್ದ. ಒಂದು ದಿನ ವೀರಬಾಹು ಅವರ ಮನೆಗೆ ಚಂದ್ರಯ್ಯ ಎನ್ನುವ ವ್ಯಾಪಾರಿ ಬಂದ. ಏನ್ ಚಂದ್ರಯ್ಯ, ಇಷ್ಟೊತ್ತಿಗೆ ಮನೆಗೆ ಬಂದಿದೀಯ, ಏನ್ ವಿಷಯ? ಅಯ್ಯ, ನನ್ನ ಹೆಂಡತಿಗೆ ತುಂಬಾ ಹುಷಾರಿಲ್ಲ. ಇದುವರೆಗೂ ನನ್ನ ಬಳಿ ಇದ್ದ ಎಲ್ಲ ಆಸ್ತಿ ಹಣವನ್ನೆಲ್ಲ ಮಾರಿ ಅವಳಿಗೆ ಚಿಕಿತ್ಸೆ ಮಾಡಿದೆ. ಇವಾಗ ಮುಂದಿನ ಚಿಕಿತ್ಸೆಗೆ ನನ್ನ ಜೊತೆ ಹಣ ಇಲ್ಲ, ಸಹಾಯ ಮಾಡ್ಬೋದಾ? ಏನ್ ಸಹಾಯ? ಏನೋ ಇಲ್ಲ, ಏನೂ ಇಲ್ಲ. ಹೀಗೆ ಸೋಮೇಶ್ ಖಡಾಖಂಡಿತವಾಗಿ ಹೇಳಿದ. ಆ ಮಾತನ್ನು ಕೇಳಿ ಚಂದ್ರಯ್ಯ ದುಃಖ ಪಟ್ಕೊಂಡೋದ. ಏನಪ್ಪ, ನೀನು ಹೀಗೆ ಮಾಡ್ಬಿಟ್ಟೆ? ಸಹಾಯ ಅಂತ ಕೇಳಿ ಬರೋರಿಗೆ ನಾವು ಸಹಾಯ ಮಾಡ್ಬೇಕಲ್ವಾ? ಅದನ್ನು ಬಿಟ್ಟು ಹೀಗೆ ಮನ್ಸು ಬೇಜಾರಾಗಂಗೆ ಮಾತಾಡೋದ? ನೀವೀಗೆ ಮಾಡಿ ಮಾಡಿನೇ ನಮ್ಮ ಆಸ್ತಿನೆಲ್ಲ ನೀರ್ಪಾಲ್ ಮಾಡಿರೋದು. ಸರಿ ಸರಿ, ಇಲ್ಲಿ ದೇವಸ್ಥಾನದಲ್ಲಿ ಊಟ ಕೊಡ್ತಿದಾರಂತೆ, ಅದರಿಂದ ಇವತ್ತು ಸಂಜೆ ಅಡಿಗೆ ಮಾಡೋದ್ಬೇಡ, ಅಲ್ಲೇ ಹೋಗಿ ಊಟ ಮಾಡೋಣ. ಇವನು ಇಷ್ಟೊಂದು ಬದಲಾಗಿದ್ದಾನೆ ಅಂತ ವೀರಬಾಹು ತುಂಬಾನೇ ಕಷ್ಟಪಡ್ತಿದ್ರು. ಅವಾಗ ಸುಜಾತ ಬಂದು, ಇಲ್ಲಿ ನೋಡಪ್ಪ, ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿದೆ, ಬೇಗ ತಗೊಂಡ್ಬಂದ್ಕೊಡು. ಏನಮ್ಮ, ಮೊನ್ನೆ ತಾನೇ ತಗೊಂಬಂದ್ ಕೊಟ್ಟೆ. ನೀ ತಗೊಂಬಂದ್ ಕೊಟ್ಟಿದ್ದು ಮೊನ್ನೆ ಅಲ್ಲಪ್ಪ, ನೀ ತಂದು ಕೊಟ್ಟು 10 ದಿನ ಇತ್ತು. ನಿನ್ನೆ ಅಷ್ಟೇ ಪಕ್ಕದ ಮನೆಯಲ್ಲಿ ತಗೊಂಡೆ, ಅದು ಕೂಡ ಖಾಲಿಯಾಯ್ತು. ನೀನು ಮಾಡುವ ಈ ಜಿಪುಣತನದಿಂದ ನಾನು ಸಾಯ್ತಾ ಇದ್ದೀನಿ. ನಾಳೆ ನಿನಗೆ ಅಂತ ಒಬ್ಳು ಹೆಂಡತಿ ಬಂದ್ರೆ ಅವಳನ್ನ ಎಷ್ಟು ಸಾಯಿಸ್ತೀಯೋ ಗೊತ್ತಿಲ್ಲ. ಈ ಊರಲ್ಲಿ ಕೂಡ ನಿನ್ ತಂದೆಯ ಮರ್ಯಾದೆ ತೆಗಿತಿದ್ಯ. ನಿನ್ ತಂದೆ ದಾನ ಧರ್ಮ ಮಾಡಿ ಈ ಊರಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿ ಇಟ್ಟಿದ್ದಾರೆ, ಆದ್ರೆ ನೀನು ತುಂಬಾ ಜಿಪುಣನಾಗಿದ್ದೀಯ. ಹಾಗೆ ದಾನ ಮಾಡಿದ್ರಿಂದನೇ ಇವತ್ತು ಈ ಪರಿಸ್ಥಿತಿ. ಸರಿ ಸರಿ, ನೀನು ಈ ರೀತಿಯೆಲ್ಲ ಮಾತಾಡ್ಬೇಡ, ಸುಮ್ನೆ ಬಾಯಿ ಮುಚ್ಕೊಂಡು ನಿನ್ ಕೆಲ್ಸ ನೋಡ್ಕೊಂಡು ಹೋಗು. ಆ ಸರಿ ಸರಿ, ನಾನು ಹೊರಡ್ತೀನಿ. ಮದುವೆ ಬ್ರೋಕರ್ ಆದ ಪೇರಯ್ಯ ಏನೋ ಸಂಬಂಧ ನೋಡಿದಾರಂತೆ. ಹೌದಾ, ಹುಡುಗಿ ಒಳ್ಳೆ ಸಂಬಂಧನ? ಅದೆಲ್ಲ ನನಗ್ ಗೊತ್ತಿಲ್ಲಮ್ಮ. ನನಗೆ ಬರುವಂತಹ ಹುಡುಗಿ ನಿಮ್ಮ ರೀತಿ ಧಾರಾಳ ಮನ್ಸವಳು ಆಗಿರ್ಬಾರ್ದು, ನನ್ನ ರೀತಿನೇ ಜಿಪ್ಣಿ ಆಗಿರ್ಬೇಕು, ಅವಾಗ್ಲೇ ಮದ್ವೆ ಆಗೋದು. ನಿನಗೆ ಅಂತ ಬರವಳು ದಾನ ಧರ್ಮ ಮಾಡ್ತಾಳ, ಕಂಜೂಸಾಗಿಯೇ ಇರ್ತಾಳೆ. ಹಾಗೆ ಅಂತ ಹೇಳಿ ಮನೆಯೊಳಗೆ ಹೊರಟೋದ್ಲು. ಬಂದ ಹುಡುಗಿಗೆ ತುಂಬಾ ಆಸ್ತಿ ಇಲ್ಲ ಅಂತ ಆ ಹುಡುಗಿನ ಬೇಡ ಅಂತ ಹೇಳ್ದ ಸೋಮೇಶ್. ಸೋಮೇಶ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ದಾರಿ ಮಧ್ಯದಲ್ಲಿ ಒಂದು ಹುಡುಗಿನ ನೋಡ್ದ. ಈ ಹುಡುಗಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ, ನನ್ನ ರೀತಿ ಜಿಪ್ಣಿಯಾಗಿದ್ರೆ ಇವಳನೇ ಮದ್ವೆ ಆಗ್ಬೇಕು. ಹೀಗೆ ಪಕ್ಕದಲ್ಲೇ ನಿಂತ್ಕೊಂಡು ಹುಡುಗಿನ ನೋಡ್ತಾನೆ ಇದ್ದ.
ಆಗ ಅವಳ ಕೈಯಲ್ಲಿದ್ದ ಬ್ಯಾಗು ಕೆಳಗೆ ಬಿತ್ತು. ಅದರಿಂದ ಸ್ವಲ್ಪ ಬೇಳೆಯೆಲ್ಲ ಕೆಳಗೆ ಚೆಲ್ಲಿ ಹೋಯಿತು. ಅವಳು ಆ ಬೇಳೆನ ತೆಗೆಯೋಣ ಅಂತ ಹೋದಾಗ ಒಬ್ಬ ವ್ಯಕ್ತಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು. ಅವರು ಆ ಹುಡುಗಿಯನ್ನು ನೋಡಿ, ಏನಮ್ಮ ಆ ಬೇಳೆ ಕೆಳಗೆ ಚೆಲ್ಲಿದೆ, ಅದರಲ್ಲಿ ಮಣ್ಣು ಎಲ್ಲ ಇರುತ್ತೆ, ಅದನ್ನ ಹೋಗಿ ತೆಗಿತಿದ್ದೀಯಾ? ಏನ್ರಿ ನೀವು ಸ್ವಲ್ಪ ಅಂತ ಹೇಗೆ ಅದನ್ನ ಬಿಟ್ಬಿಟ್ಟು ಹೋಗೋದು? ಅದಕ್ಕೆ ಹಣ ಕೊಟ್ಟು ತಾನೆ ತಗೊಂಡಿದ್ದೀವಿ. ಇಲ್ಲಿ ನೋಡಮ್ಮ, ಚೊಕ್ಕವಾಗಿ ಜೀವನ ಮಾಡ್ಬೇಕೇ ಹೊರ್ತು ಇಷ್ಟೊಂದು ಚೊಕ್ಕವಾಗಿ ಇರಬಾರ್ದು. ಇದು ಚೊಕ್ಕವಾಗಿ ಇರೋದಲ್ಲ, ಭದ್ರತೆ. ಹೀಗೆ ಭದ್ರವಾಗಿ ಇದ್ರೇನೆ ಮುಂದಿನ ಜೀವನ ಮಾಡ್ಬೋದು. ಆ ಈ ಹುಡುಗಿ ನನಗೆ ಸರಿಯಾಗಿ ಮ್ಯಾಚ್ ಆಗ್ತಾಳೆ, ಹಾಗೆ ಅನ್ಕೊಂಡ ಸೋಮೇಶ್. ಹೀಗೆ ಮನೆಯಲ್ಲಿ ವಿಷಯವನ್ನು ಹೇಳಿ ಸೋಮೇಶ್ ಆ ಹುಡುಗಿಯನ್ನು ಎಲ್ಲರ ಮುಂದೆ ಮದುವೆಯಾದ. ಆ ದಿನ ಬೆಳಗಿನ ಜಾವ. ಕೋಮಲಿ, ಏನಾದ್ರೂ ತರ್ಕಾರಿ ತಗೊಂಬರ್ಲಾ ಸಾರ್ ಮಾಡ್ಲಿಕ್ಕೆ? ಯಾಕೆ ರೀ ಸುಮ್ನೆ ತರ್ಕಾರಿನ ತಗೊಂಬರ್ತೀರಾ? ನಮ್ಮ ಅಂಗಳದಲ್ಲೇ ತುಂಬಾ ತರ್ಕಾರಿ ಇದೆ, ಅದನ್ನ ಹಾಕಿ ಸಾರ್ ಮಾಡ್ತೀನಿ. ಕೋಮಲಿ, ನಿನ್ನಂತವಳಿದ್ರೆ ಎಷ್ಟು ಆಸ್ತಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆಸ್ತಿ ಸಂಪಾದನೆ ಮಾಡೋದಲ್ಲ ಕಣೋ ಮುಖ್ಯ, ನಿಮ್ಮ ತಂದೆ ಹಾಗೆ ಎಲ್ಲರ ಬಳಿ ಒಳ್ಳೆ ಹೆಸರು ಪಡ್ಕೊಳ್ಳೋದೇ ಮುಖ್ಯ. ಏನ್ರಿ ಮುಂದಿನ 3 ವಾರ ನಮ್ಮ ಎದುರು ಮನೆಯವ್ರ ಮಗಳ ಮದುವೆ ಕಣ್ರಿ, ಅದರಿಂದ 3 ದಿನ ನಾವು ಮನೆಯಲ್ಲಿ ಅಡಿಗೆನೇ ಮಾಡೋದ್ ಬೇಡ. ನನ್ನ ಕೂಡ ಸಹಾಯಕ್ಕೆ ಅಂತ ಅವ್ರ ಮನೆಗೆ ಕೆಲ್ಸಕ್ಕೆ ಕರೆದಿದ್ದಾರೆ. ನಾನು ಅಲ್ಲೇ ಊಟ ಮಾಡ್ಕೋತೀನಿ, ಬರುವಾಗ ನಿಮಗೂ ಸೇರಿ ಊಟ ತರ್ತೀನಿ. ನೀನು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಕೋಮಲಿ. ಹಾಗೆ ಹೇಳಿ ಇಬ್ಬರು ಅಲ್ಲಿಂದ ಹೊರಟೋದ್ರು. ಏನ್ ಸುಜಾತ, ನಮ್ಮ ಮಗನೇ ಜಿಪುಣ ಅಂತ ಹೇಳಿದ್ರೆ ಈ ಹುಡುಗಿ ನಮ್ಮ ಮಗನಕ್ಕಿಂತ ಅಧಿಕವಾಗಿ ಜಿಪುಣಿಯಾಗಿದ್ದಾಳೆ. ಹೀಗಿದ್ರೆ ಹೇಗೆ ಇವರ ಮುಂದಿನ ಜೀವನ? ಹೌದು ರೀ, ಇವರಿಬ್ಬರನ್ನ ನೋಡಿದ್ರೆ ಇವರ ಮುಂದಿನ ಜೀವನ ಹೇಗಿರುತ್ತೋ ಅಂತ ಭಯ ಆಗ್ತಿದೆ. ಈ ಹುಡುಗಿ ಆದ್ರೂ ಚೆನ್ನಾಗಿ ಅವನ ಜೊತೆ ಜೀವನ ಮಾಡ್ತಾಳೆ ಅನ್ಕೊಂಡಿದ್ರೆ ಇವಳು ಅವನ್ಕಿಂತ ಜಿಪುಣಿಯಾಗಿದ್ದಾಳೆಲ್ವಾ? ಅಡುಗೆ ಕೂಡ ತುಂಬಾ ಕಡಿಮೆ ಮಾಡಿ ಹಾಕ್ತಾಳೆ ಕಣ್ರಿ. ಮನೆಯಲ್ಲಿ ಕೆಲ್ಸದವರು ಇದ್ರು, ಅವ್ರನ್ನ ಕೂಡ ಕೆಲ್ಸದಿಂದ ತೆಗ್ದಾಕ್ಬಿಟ್ಲು. ಎಷ್ಟೋ ವರ್ಷದಿಂದ ನಮ್ಮನೇಲಿ ಕೆಲ್ಸ ಮಾಡ್ತಿದ್ದವ್ರು ಅವರು. ಆ ಭಗವಂತನ ಮೇಲೆ ಭಾರ ಹಾಕೋಣ, ಅವನೇ ಇವರಿಗೆ ತಕ್ಕ ಪಾಠ ಕಲ್ಸಿಕೊಡ್ತಾನೆ. ಇವರಿಗೆ ನಾವ್ ಏನ್ ಹೇಳಿದ್ರು ಅವರು ಸರಿಯಾಗಲ್ಲ ಕಣ್ರಿ, ಆ ದೇವ್ರ ಇವರಿಗೆ ಸರಿಯಾದ ಬುದ್ಧಿ ಕಲ್ಸ್ತಾನೆ. ಹೀಗೆ ಸ್ವಲ್ಪ ದಿನದಲ್ಲಿ ಸೋಮೇಶ್ ಮತ್ತು ಕೋಮಲನಿಗೆ ಒಂದು ಗಂಡು ಮಗು ಹುಟ್ಟಿತ್ತು. ಆ ಮಗುವನ್ನು ನೋಡಿ ವೀರಬಾಹು ಮತ್ತು ಸುಜಾತ ತುಂಬಾನೇ ಸಂತೋಷ ಪಟ್ರು. ಸುಜಾತ, ಇವರು ನಮ್ಮೆಲ್ಲರ ಜೊತೆ ಜಿಪುಣವಾಗಿದ್ರು, ಆ ಮಗುವ ಬಳಿ ಅಷ್ಟೊಂದು ಜಿಪುಣತನವನ್ನು ತೋರಿಸ್ತಾ ಇಲ್ಲ, ಮಗುನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಹೌದು ರೀ, ಆ ಮಗುವಿನ ವಿಚಾರದಲ್ಲಿ ಇವರು ಜಿಪುಣತನ ಮಾಡ್ತಾ ಇಲ್ಲ, ಮಗುನ ಕೂಡ ಕೋಮಲಿ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಹೌದು ಸುಜಾತ, ಈ ಮಗುವನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಆ ಮಗುವಿನ ಜೊತೆ ಕೂಡ ಜಿಪುಣತನ ಮಾಡಿದ್ರೆ ಆ ಮಗುವಿನ ಗತಿಯೇನು? ದೇವರು ಒಳ್ಳೇದೇ ಮಾಡಿದ್ದಾನೆ. ಹೀಗೆ ಸ್ವಲ್ಪ ದಿನಗಳ ಬಳಿಕ ಹುಟ್ಟಿದ ಮಗುವಿಗೆ ಅನಾರೋಗ್ಯದ ಸಮಸ್ಯೆ ಎದುರಾಗಿತ್ತು. ನನ್ ಮಗುಗೆ ಏನಾಯ್ತತ್ತೆ? ಜ್ವರ ಕಡಿಮೆನೇ ಆಗ್ತಾ ಇಲ್ಲ, ಏನಾಯ್ತು ಅಂತ ಭಯ ಆಗ್ತಿದೆ. ಭಯಪಡಬೇಡಮ್ಮ, ಚಿಕ್ಕ ಮಗುವಿಗೆ ಪದೇ ಪದೇ ಜ್ವರ ಬರೋದು ಸಹಜ, ನೀನು ಭಯಪಡಬೇಡ. ಒಂದು ವಾರ ಕಳೆದ್ರೂ ಕೂಡ ಅವರು ಅದೇ ಹಾಸ್ಪಿಟ್ಲಲ್ಲಿ ಇದ್ರು. ಜ್ವರ ಕಡಿಮೆಯಾಗದಿರುವ ಕಾರಣ ಡಾಕ್ಟರ್ ಮಗುವನ್ನು ಬೇರೆ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಲು ಹೇಳಿದ್ರು, ಹಾಗೆ ಖಾಸಗಿ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದ್ರು. ಅಪ್ಪ, ನಾನು ಸಂಪಾದನೆ ಮಾಡಿದ ಹಣವನ್ನೆಲ್ಲ ನನ್ನ ಮಗುವಿನ ಹಾಸ್ಪಿಟಲ್ ಖರ್ಚಿಗೆನೆ ಖರ್ಚು ಮಾಡಿದೆ, ಆದ್ರೆ ಇನ್ನು ಮುಂದಿನ ಖರ್ಚಿಗೆ ನನ್ನ ಜೊತೆ ಹಣ ಇಲ್ಲ. ಇವಾಗ ನನ್ಗೆ ಏನ್ ಮಾಡೋದು ಅಂತ ಕೂಡ ಅರ್ಥ ಆಗ್ತಿಲ್ಲ. ಪರವಾಗಿಲ್ಲಪ್ಪ, ನೀನೇನು ಚಿಂತೆ ಮಾಡಬೇಡ, ನಮಗೆ ಗೊತ್ತಿರೋರು ಇದ್ದಾರೆ, ಅವ್ರ ಜೊತೆ ಸಾಲ ಕೇಳೋಣ. ಹಾಗೆ ಅಂತ ವೀರಬಾಹು ಅವನ ಗೆಳೆಯನ ಬಗ್ಗೆ ಸಾಲವನ್ನು ಕೇಳಲು ಹೋದ. ಏನ್ ರಾಘವ, ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಿ, ಆದ್ರೆ ನನಗೆ ಸ್ವಲ್ಪ ಹಣ ಬೇಕು. ನನ್ನ ಮೊಮ್ಮಗುಗೆ ಆಪರೇಷನ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಹಣ ಇದ್ರೆ ಕೊಡ್ಬೋದಾ? ಅಯ್ಯೋ ವೀರಬಾಹು, ಈ ಮನೆ ಜವಾಬ್ದಾರಿ, ನನ್ನ ವ್ಯಾಪಾರದ ಜವಾಬ್ದಾರಿಯನ್ನೆಲ್ಲ ನನ್ನ ಮಕ್ಕಳ ಕೈಯಲ್ಲೇ ಒಪ್ಸಿದೀನಿ. ನನ್ ಜೊತೆ ಹಣ ಇಲ್ಲ, ಅವ್ರ ಜೊತೆನೆ ಕೇಳ್ಬೇಕಾಗುತ್ತೆ. ಹೀಗೆ ವೀರಬಾಹು ದುಃಖ ಪಟ್ಕೊಂಡು ಹಾಸ್ಪಿಟ್ಲಿಗೆ ಹೋದ. ಅಪ್ಪ, ಏನಾದ್ರೂ ಹಣ ರೆಡಿ ಆಯ್ತಾ? ಇಲ್ಲಪ್ಪ, ನನ್ನ ಗೆಳೆಯನ ಬಳಿ ಕೇಳಿದಾಗ ಎಲ್ಲಾ ಜವಾಬ್ದಾರಿಯನ್ನು ಮಗನ ಕೈಯಲ್ಲೇ ಒಪ್ಸಿದೀನಿ ಅಂತ ಹೇಳ್ಬಿಟ್ಟ. ಇವಾಗ ನಾನು ಏನ್ ಮಾಡೋದಪ್ಪ? ನನ್ ಮಗನನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ವಾ? ಏನಾದ್ರೂ ಒಂದು ಮಾಡಿ, ನನ್ ಕೈಕಾಲೆಲ್ಲ ನಡುಗ್ತಾ ಇದೆ. ಭಯಪಡ್ಬೇಡಪ್ಪ, ಆ ದೇವ್ರು ನಮಗೆ ಒಳ್ಳೆ ದಾರಿನೇ ತೋರಿಸ್ತಾನೆ. ಹೀಗೆ ವೀರಬಾಹು ಸೋಮೇಶ್ ಮಾತಾಡ್ತಾ ಇರುವಾಗ ಅಲ್ಲಿಗೆ ಒಬ್ಬರು ವ್ಯಕ್ತಿ ಬಂದ್ರು. ಅಯ್ಯ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರಂ. ಹೌದು, ನೀವ್ಯಾರು? ನಾನು ಸುಬ್ಬಯ್ಯನ ಮಗ. ನನಗೆ ನೀವು ನನ್ನ ವಿದ್ಯಾಭ್ಯಾಸಕ್ಕೆ ಎಷ್ಟೋ ಸಹಾಯ ಮಾಡಿದ್ದೀರಾ. ಹೌದಪ್ಪ, ಸರಿ ಪರವಾಗಿಲ್ಲ. ನೀನಿವಾಗ ಚೆನ್ನಾಗಿದ್ಯಾ ತಾನೇ?
ಹೌದು, ನೀವೇನಯ್ಯ ಇಲ್ಲಿದ್ದೀರಾ? ಅದು ಕೂಡ ಹಾಸ್ಪಿಟ್ಲಲ್ಲಿ? ನನ್ನ ಮೊಮ್ಮಗುಗೆ ತುಂಬಾನೇ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೀವಿ. ಹೌದು, ನೀನೇನಪ್ಪ ಇಲ್ಲಿದ್ದೀಯಾ? ಇಲ್ಲಿ ತುಂಬಾ ಡಾಕ್ಟರ್ಸ್ಗಳು ಕೆಲಸ ಮಾಡ್ತಿದ್ದಾರೆ, ಆ ಡಾಕ್ಟರ್ಸ್ಗಳಲ್ಲಿ ನಾನು ಕೂಡ ಒಬ್ಬ. ಹೌದಪ್ಪ, ಒಮ್ಮೆ ನನ್ನ ಮೊಮ್ಮಗನ ನೋಡ್ತೀಯ? ಅವನು ತುಂಬಾ ಕಷ್ಟಪಡ್ತಿದ್ದಾನೆ, ಅವನ ಅನಾರೋಗ್ಯದಲ್ಲಿ ಏನ್ ತೊಂದರೆ ಅಂತ ನೋಡಿ ಹೇಳಪ್ಪ. ಸೋಮೇಶ್ ಹೋಗಿ ಮಗುವನ್ನು ಪರೀಕ್ಷೆ ಮಾಡಿದ. ಆ ನಂತರ ಮಗುವಿಗೆ ಎರಡೇ ದಿನದಲ್ಲಿ ಗುಣವಾಯಿತು. ಅಪ್ಪ, ನಾನ್ ನಿನ್ಗೆ ಹಣ ಆಮೇಲೆ ಕೊಡ್ತೀನಿ, ಇವಾಗ ನನ್ಗೆ ಕೊಡ್ಲಿಕ್ಕೆ ಹಣ ಇಲ್ಲ. ಅಯ್ಯ, ನೀವು ನಾನು ಓದ್ಲಿಕ್ಕೆ ಎಷ್ಟೋ ಸಹಾಯವನ್ನು ಮಾಡಿದ್ದೀರಾ, ನೀವು ಯಾವ ಹಣವನ್ನು ಕಟ್ಟಬೇಕಾಗಿಲ್ಲ, ಇದುವರೆಗೆ ಕಟ್ಟಿದ್ದು ಸಾಕು. ಮುಂದಿನ ಚಿಕಿತ್ಸೆಗೆ ಏನಾಗುತ್ತೋ ಅದನ್ನ ನಾನೇ ನೋಡ್ಕೋತೀನಿ, ನೀವು ಚಿಂತೆ ಮಾಡಬೇಡಿ. ತುಂಬಾ ಧನ್ಯವಾದಗಳು ಡಾಕ್ಟರ್, ನಿಮ್ಮ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ದೇವರು ಇನ್ನೊಂದು ಮೂಲದಿಂದ ನಮಗೆ ಸಹಾಯ ಮಾಡುವ ಹಾಗೆ ಮಾಡ್ತಾನೆ. ನೀನು ಜಿಪುಣತನದಿಂದ ಇದ್ದಿದ್ರಿಂದ ತಾನೇ ಯಾರು ನಿನ್ಗೆ ಸಹಾಯ ಕೂಡ ಮಾಡ್ಲೇ ಇಲ್ಲ. ನಮ್ಮಿಂದ ಸಹಾಯವನ್ನು ಪಡೆದವರು ನಮಗೆ ಕಷ್ಟ ಬಂದಾಗ ನಮಗೆ ಸಹಾಯವನ್ನು ಖಂಡಿತ ಮಾಡ್ತಾರೆ. ನಮಗೆ ಮೋಸ ಮಾಡಿದಂತಹ ಮಲ್ಲೇಶ್ ಇವಾಗ ಹೇಗಿದ್ದಾನೆ ಅಂತ ಗೊತ್ತಾ? ಆಸ್ತಿಯೆಲ್ಲ ಹೋಗಿ ಇವಾಗ ರಸ್ತೆಗೆ ಬಂದಿದ್ದಾನೆ. ಅದಕ್ಕೇನೆ ಸೋಮೇಶ್, ಯಾವಾಗಲೂ ಜಿಪುಣನಾಗಿ ಜೀವನ ಮಾಡಬಾರ್ದು. ಅಪ್ಪ, ನನ್ನನ್ನು ಕ್ಷಮಿಸಿಯಪ್ಪ, ಇನ್ಮುಂದೆ ನನ್ನ ಕೈಯಲ್ಲಾದ ಸಹಾಯವನ್ನು ಎಲ್ಲರಿಗೆ ಖಂಡಿತ ಮಾಡ್ತೀನಿ. ಇನ್ಮುಂದೆ ಯಾವತ್ತೂ ಕೂಡ ಜಿಪುಣನಾಗಿ ಜೀವನ ಮಾಡೋದಿಲ್ಲ. ಹಿಂದಿನಿಂದಾನೆ ನನ್ನ ಕೈಯಲ್ಲಾದ ಸಹಾಯವನ್ನು ಎಲ್ಲರಿಗೂ ಖಂಡಿತವಾಗಿ ಮಾಡ್ತೀನಪ್ಪ. ಅದೋ ತಲೆ ಮೇಲೆ ಚಪ್ಪಲಿ ಇಟ್ಕೊಂಡ್ ಬರ್ತಾ ಇದ್ದಾನೆಲ್ಲ, ಅವನೇ ಅವನೇ ಮುಟ್ಟಾಳ ವೆಂಗಲಪ್ಪ. ಅವನನ್ನು ಈ ಊರಲ್ಲಿ ಇರುವವರೆಲ್ಲ ಪೆದ್ದ ಅಂತ ಹೇಳ್ತಿದ್ರು. ಅವನು ಮಾಡುವ ಕೆಲಸ ಎಲ್ಲ ವಿಚಿತ್ರವಾಗಿಯೇ ಇರ್ತಿತ್ತು. ರಾತ್ರಿಡೀ ಕೆಲಸ ಮಾಡ್ತಾನೆ, ಬಿಸ್ಲಲ್ಲಿ ಬೆಂಕಿ ಹಾಕೊಂಡು ಚಳಿ ಕಾಯ್ತಾನೆ. ವೆಂಗಲಪ್ಪ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಮರದತ್ರ ಕೂತಿರೋರೆಲ್ಲ ಅವನನ್ನು ನೋಡಿ ಪೆದ್ದ ಪೆದ್ದ ಅಂತ ಕರಿತಿದ್ರು. ನನ್ನ ಹೆಸರು ಪೆದ್ದ ಅಲ್ಲ, ವೆಂಗಲಪ್ಪ, ನರಸಪ್ಪನ ಮಗ ನಾನು. ಹೀಗೆ ತುಂಬಾ ಗರ್ವದಿಂದ ಹೇಳ್ತಾ ಇದ್ದ ವೆಂಗಲಪ್ಪ. ಒಬ್ಬನೇ ಕೂತ್ಕೊಂಡು ಎಲ್ಲರೂ ನನ್ನನ್ನು ಪೆದ್ದ ಅಂತ ಯಾಕೆ ಕರೀತಾರೆ? ನಾನು ಬುದ್ಧಿವಂತ, ಎಲ್ಲರಿಗಿಂತ ಒಳ್ಳೆ ಕೆಲಸನ ನಾನ್ ಮಾಡ್ತೀನಿ. ಹೀಗೆ ಅವನ ಬಗ್ಗೆ ಅವನೇ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ದ. ಈಗಿರುವಾಗ ಪ್ರಶಾಂತವಾದ ಊರಿನಲ್ಲಿ ಅಲ್ಲೋಲ ಕಲ್ಲೋಲ ಆರಂಭವಾಯಿತು. ಕಳ್ಳರ ಗುಂಪೊಂದು ಆ ಊರೊಳಗೆ ದೋಚಲು ಬಂದವು. ಆ ಊರಲ್ಲಿ ಹಣ, ಧಾನ್ಯ, ಚಿನ್ನ ಏನಾದ್ರೂ ಸಿಕ್ಕಿದ್ರೆ ಆ ಊರಲ್ಲಿ ಕಳ್ಳರು ದೋಚಿಕೊಂಡು ಹೋಗ್ತಿದ್ರು. ನದಿ ಹತ್ರ ಊರಿನ ಜನರು ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಯಾವಾಗ್ಲೂ ಇಲ್ದೆ ಇವಾಗ ಏನೋ ಕಳ್ಳರ ಕಾಟ ಅತ್ತಿಗೆ? ಏನೋ ಗೊತ್ತಿಲ್ಲ ಅತ್ತಿಗೆ, ಇವಾಗ ಕಳ್ಳರ ನೋಟ ನಮ್ಮ ಊರಿನ ಮೇಲೆ ಬಿದ್ದಿದೆ. ರಾತ್ರಿಯಲ್ಲಿ ನಿದ್ರೆ ಮಾಡ್ಬೇಕು ಅಂದ್ರೆ ಭಯ ಆಗ್ತಿದೆ ಅತ್ತಿಗೆ. ಹೌದು ಅತ್ತಿಗೆ, ನಿನ್ನೆ ರಾತ್ರಿ ನಿಮ್ಮ ಅಣ್ಣ ನಿದ್ರೆನೇ ಮಾಡ್ಲಿಲ್ಲ, ಕಾವಲು ಕಾಯ್ತಾ ಇದ್ರು. ಹೀಗೆ ಎಲ್ಲರೂ ಮಾತಾಡ್ತಾ ಇದ್ರು. ಕಳ್ಳತನ ಜಾಸ್ತಿ ಆಗ್ತಾ ಇದ್ದಂಗೆ ಎಲ್ಲರೂ ಒಂದು ಕಡೆ ಗುಂಪು ಸೇರಿದ್ರು. ಊರಿನ ದೊಡ್ಡ ಮನುಷ್ಯನಾದ ರಾಮಣ್ಣ ಕೂಡ ಅಲ್ಲೇ ಇದ್ರು, ರಾಮಣ್ಣ ಬಳಿನೇ. ವೆಂಗಲಪ್ಪ ಕೆಲಸ ಮಾಡ್ತಿದ್ದ. ಯಾವಾಗ್ಲೂ ಇಲ್ದೆ ಈ ಸಲ ಏನು ಕಳ್ಳರು ನಮ್ಮ ಊರಿನ ಮೇಲೆ ಕಣ್ಣ ಹಾಕಿದ್ದಾರೆ, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ದಾರಿ ಹುಡುಕ್ಬೇಕು. ಅದು ಏನ್ ಪರಿಹಾರ ಅಂತ ನೀವೇ ಹೇಳ್ಬಿಡಿ ಅಣ್ಣ. ನನ್ನ ಕೇಳಿದ್ರೆ ಆ ಕಳ್ಳ ಯಾರು ಅಂತ ರಾತ್ರಿ ನಿದ್ರೆ ಮಾಡದೆ ನಾವೇ ಕಾವಲಿದ್ದು ಅವ್ರ ಮನೆಗೆ ಹೋಗಿ ನಾವು ಕಳ್ಳತನ ಮಾಡೋಣ. ಹೀಗೆ ಪೆದ್ದನಾದ ವೆಂಗಲಪ್ಪ ತುಂಬಾ ಹೆಮ್ಮೆಯಿಂದ ಹೇಳಿದ. ಎಲ್ಲರೂ ಅವನನ್ನು ಬೈತಾ ಇದ್ರು. ಅಯ್ಯೋ, ಈ ಮುಟ್ಟಾಳ ಯಾವಾಗ ಏನ್ ಮಾತಾಡ್ತಾನೆ ಅಂತ ಅವನಿಗೆ ಅರ್ಥ ಆಗಲ್ಲ. ಹೀಗೆ ಎಲ್ಲರೂ ಅವನ್ನ ಬೈತಾ ಇದ್ರು. ಆ ಮಾತನ್ನು ಕೇಳಿದ ತಕ್ಷಣ ವೆಂಗಲಪ್ಪನಿಗೆ ತುಂಬಾ ಕೋಪ ಬಂತು. ಇವರಿಗೆ ನನ್ನ ಬೆಲೆ ಗೊತ್ತಾಗ್ತಾ ಇಲ್ಲ, ಇವರಲ್ಲಿ ನನ್ನ ಹಾಗೆ ಯಾರೂ ಕೂಡ ಬುದ್ಧಿವಂತರು ಇಲ್ವೇ ಇಲ್ಲ. ಹೀಗೆ ಅವನ ಬಗ್ಗೆ ಅವನೇ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ದ. ಆಗ ರಾಮಣ್ಣ ಅವನು ಯಾವ ಉದ್ದೇಶದಿಂದ ಹೇಳಿದ್ರು ಒಂದು ಒಳ್ಳೆ ಉಪಾಯವನ್ನು ಹೇಳಿದ್ದಾನೆ. ನಾವು ಎಲ್ಲರೂ ಸೇರಿ ಜಾಗರಣೆ ಮಾಡೋಣ, ಆಗ ಕಳ್ಳರನ್ನು ಹಿಡಿಯಲು ಸಾಧ್ಯವಿಲ್ಲ, ಆದರೆ ಕಳ್ಳತನವನ್ನು ಕಡಿಮೆ ಮಾಡಬಹುದು. ಹೀಗೆ ರಾಮಣ್ಣ ತನ್ನ ತೀರ್ಮಾನವನ್ನು ಹೇಳಿದ್ರು. ನಾವು ಉಳಿದ ಗಂಡಸರೆಲ್ಲ ತಿರುಗೋಣ, ಆದ್ರೆ ಆ ವೆಂಗಲಪ್ಪ ಮಾತ್ರ ಬೇಡ, ಕಾರ್ಯನ ಕೆಡಿಸ್ಬಿಡ್ತಾನೆ. ಹಾಗೆ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡ್ರು. ಆದ್ರೆ ಅವರು ಕೂಡ ವೆಂಗಲಪ್ಪ ಮಾತ್ರ ಬೇಡ ಅಂತ ಹಠ ಮಾಡಿದ್ರು. ಸರಿ, ಅವನ್ ಬರಲ್ಲ, ನೀವೆಲ್ಲ ಸೇರಿ ಮಾಡಿ. ಹಾಗೆ ಹೇಳಿದಾಗ ಎಲ್ಲರೂ ರಾತ್ರಿಡಿ ಕಾವಲುಗಾಯಲು ಹೊರಟೋದ್ರು. ಮೊದ್ಲು ರಾತ್ರಿಯಲ್ಲಿ ಕಾವಲಿರಿ ಅಂತ ಈ ಐಡಿಯಾ ಕೊಟ್ಟಿದ್ದು ಯಾರು? ನಾನ್ತಾನೆ. ನನ್ನನ್ನೇ ಬೇಡ ಅಂತ ಹೇಳಿದ್ರು. ಮೊದಲು ಆ ಕಳ್ಳರು ಬಂದು ಈ ಜನರನ್ನು ಕದ್ಕೊಂಡು ಹೋಗ್ಬೇಕು. ಹೀಗೆ ವೆಂಗಲಪ್ಪ ಒಬ್ನೇ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ.
ಈ ಊರಲ್ಲಿರುವ ಜನರು ವೆಂಗಲಪ್ಪ ಬುದ್ಧಿವಂತ ಅಂತ ಹೇಳಬೇಕು. ನನ್ನ ಬುದ್ಧಿವಂತಿಕೆಯನ್ನು ಅವರ ಕಣ್ಣಾರೆ ನೋಡಬೇಕು. ನನ್ನನ್ನು ನೋಡಿ ಎಲ್ಲರೂ ಕೈ ಚಪ್ಪಾಳೆಯನ್ನು ತಟ್ಟಬೇಕು. ಅವರ ಬಾಯಿ ನನ್ನ ಬಗ್ಗೆನೇ ಮಾತಾಡಬೇಕು. ಅವರ ಕಿವಿಗಳು ನನ್ನ ಹೆಸರನ್ನು ಕೇಳ್ತಾನೇ ಇರಬೇಕು. ಹೀಗೆ ಏನೇನೋ ಉಚ್ಚಿ ಹಿಡಿದವನ ಹಾಗೆ ಮಾತಾಡ್ತಿದ್ದ. ಹೀಗೆ ಆ ಊರಲ್ಲಿರುವ ಗಂಡಸರೆಲ್ಲ ಕಾವಲು ಕಾಯ್ತಾ ಇದ್ರು. ಇದರಿಂದ ಕಳ್ಳರಿಗೆ ಬರಲು ಸಾಧ್ಯವಾಗದೆ ಕಳ್ಳತನ ಕೂಡ ಕಡಿಮೆಯಾಯಿತು. ಆದರೆ ವೆಂಗಲಪ್ಪ ಮಾತ್ರ ಎಲ್ಲರ ಮುಂದೆ ತಾನೇ ಬುದ್ಧಿವಂತ ಅಂತ ತೋರಿಸ್ಕೋಬೇಕು ಅಂತ ಆಲೋಚನೆ ಮಾಡ್ತಿದ್ದ. ನಾನು ಬುದ್ಧಿವಂತ, ನಾನೇ ಬುದ್ಧಿವಂತ, ಹೀಗೆ ಆಲೋಚನೆ ಮಾಡಿಕೊಂಡು ವೆಂಗಲಪ್ಪ ಸುತ್ತಾಡ್ತಾನೆ ಇದ್ದ. ಹೀಗೆ ವೆಂಗಲಪ್ಪ ರಾಮಣ್ಣನ ಮನೆ ಮುಂದೆ ಕೂತಿದ್ದಾಗ ಮನೆಯೊಳಗೆ ರಾಮಣ್ಣ ಮತ್ತು ಅವರ ಹೆಂಡತಿ ಜಾನಕಿ ಹೀಗೆ ಮಾತಾಡ್ತಿದ್ರು. ಏನ್ರಿ ನೀವು ಯಾವಾಗ್ಲೂ ಊರಿನ ಬಗ್ಗೆ ಕೆಲ್ಸನೇನಾ? ಪಕ್ಕದ ಊರಲ್ಲಿ ಎಷ್ಟು ಮುಖ್ಯವಾದ ಕೆಲ್ಸ ಇದೆ. ನಿಜನೇ ಕಣೆ, ಆದ್ರೆ ಏನ್ ಮಾಡೋದು, ಕೆಲ್ಸದ ಮೇಲೆ ಇದ್ದೀನಿ. ಅದು ಕೂಡ ಕೆಲ್ಸ ತಾನೇ? ನಾನೇನು ಇಲ್ಲ ಅಂತ ಹೇಳದ್ನಾ? ಏನ್ ಮಾಡ್ಬೇಕು ಹೇಳು. ಕನಿಷ್ಠ ನಾಳೆ ಆದ್ರೂ ಹೋಗ್ತೀರಾ ಇಲ್ವಾ? ನಾಳೆ ಜೋಳ ತೋಟದಲ್ಲಿ ಕೆಲ್ಸ ಇದೆ. ಹಾಗಾದ್ರೆ ನಾಳೆ ಕೂಡ ಹೋಗಕ್ಕಾಗಲ್ವಾ? ನೀನು ಚಿಂತೆ ಮಾಡ್ಬೇಡ, ವೆಂಗಲಪ್ಪನ ಕಳಿಸ್ತೀನಿ. ಆ ಸರಿ, ಆ ಕೆಲ್ಸ ಆದ್ರೂ ಮಾಡಿ. ಸರಿ ಅಂತ ಹೇಳಿದ್ರು ಜಾನಕಿಯಮ್ಮ. ಹೀಗೆ ವೆಂಗಲಪ್ಪ ಒಳಗಡೆ ಜಾನಕಿಯಮ್ಮ ಮತ್ತು ರಾಮಣ್ಣ ಮಾತಾಡೋದ್ನ ಅರ್ಧಂಬರ್ಧವಾಗಿ ಕೇಳಿದ. ನಾನು ಬುದ್ಧಿವಂತ ಅಂತ ಎಲ್ರ ಮುಂದೆ ನಿರೂಪಿಸ್ತೀನಿ. ನಾಳೆ ರಾಮಣ್ಣನನ್ನ ಪಕ್ಕದೂರಿಗೆ ಹೋಗಿ ಬಾ ಅಂತ ಹೇಳ್ತಾರೆ. ಆದ್ರೆ ನಾನು ಇವತ್ತೇ ಹೋಗಿ ಬಂದು ಬುದ್ಧಿವಂತ ಅಂತ ಕೇಳಿಸ್ಕೋತೀನಿ. ಹೀಗೆ ಆ ದಿನ ರಾತ್ರಿ ನಡ್ಕೊಂಡೇ ಪಕ್ಕದೂರಿಗೆ ಹೋಗಿ ಮನೆಗೆ ಬಂದು ತಲುಪಿದ. ಆ ನಂತರ ಬೆಳಗ್ಗಿನ ಜಾವದಲ್ಲಿ ರಾಮಣ್ಣನ ಮನೆ ಮುಂದೆ ಬಂದು ನಿಂತಿದ್ದ. ಆನಂತರ ರಾಮಣ್ಣ ಹೊರಗೆ ಬಂದು ವೆಂಗಲಪ್ಪನ ನೋಡಿದ್ರು. ಅವನ ಮುಖದಲ್ಲಿ ಸಣ್ಣದಾದ ನಗು ಇತ್ತು. ಏನೋ ನಗ್ತಾ ಇದ್ದೀಯಾ? ಏನೂ ಇಲ್ಲಯ್ಯ, ನೀವು ಹೇಳಿ. ಒಂದು ಸಲ ಪಕ್ಕದೂರಿಗೆ ಹೋಗಿ ಬರಬೇಕು. ನನಗೆ ಗೊತ್ತಯ್ಯ ನೀವೀಗೆ ಹೇಳ್ತೀರಾ ಅಂತ, ಅದಕ್ಕೆ ನಿನ್ನೆ ರಾತ್ರಿನೇ ಹೋಗಿ ಬಂದ್ಬಿಟ್ಟೆ. ಏನು, ನಿನ್ನೆನೇ ಹೋಗಿ ಬಂದ? ಯಾಕೆ ಯಾಕೆ ಅಂತ ಕೇಳ್ತೀರಾ? ನೀವೇ ತಾನೇ ಹೋಗ್ಲಿಕ್ಕೆ ಹೇಳಿದ್ದು. ನಾನು ಹೋಗ್ಬೇಕು ಅಂದ್ರೆ ಕೆಲ್ಸ ಏನು ಅಂತ ಕೇಳ್ಕೋಬೇಕು ತಾನೇ ಪೆದ್ದ. ಸುಮ್ನೆ ಹೋಗಿ ಬಂದ್ರೆ ಹೇಗೋ? ಹಾಗೆ ಹೇಳಿದಾಗ ವೆಂಗಲಪ್ಪನಿಗೆ ಏನೂ ಅರ್ಥ ಆಗಲಿಲ್ಲ. ಯಜಮಾನ ಏನೋ ಹೇಳ್ತಾ ಇದ್ದಾರೆ ಅಂತ ಪಕ್ಕದೂರಿಗೆ ಹೋಗಿ ಹಾಗೆ ಬಂದಿದೀಯಾ? ಪಕ್ಕದೂರಲ್ಲಿ ಕೆಲ್ಸ ಇತ್ತು. ಕೆಲ್ಸ? ಏನ್ ಕೆಲ್ಸ? ಅಯ್ಯೋ ಪೆದ್ದ, ಪಕ್ಕದೂರಲ್ಲಿರುವ ಕೃಷ್ಣರಾಜನ ಜೊತೆ ಚಿನ್ನ ಹಣ ಇದೆ, ಅದನ್ನ ತಗೊಂಬರ್ಬೇಕು. ಹಾಗೆ ಹೇಳಿ ಪೆದ್ದ ಅಂತ ಹೇಳ್ಕೊಂಡು ಬೈಕೊಂಡು ಹೋಗ್ತಿದ್ರು. ಆ ಮಾತನ್ನು ಕೇಳಿ ಅವನಿಗೆ ತುಂಬಾ ಕೋಪ ಬಂತು. ಪಕ್ಕದೂರಿಗೆ ಹೋಗಿ ಚಿನ್ನ ಹಣವನ್ನು ತಂದುಕೊಟ್ಟ. ಆದರೆ ಆ ಪೆದ್ದ ಎನ್ನುವ ಮಾತಿನಿಂದ ಹೊರಗೆ ಬರಲು ಆಲೋಚನೆ ಮಾಡ್ದ. ಆ ಸಮಯದಲ್ಲಿ ಜೋರಾಗಿ ಮಳೆ ಬಂತು. ಮಳೆ ಬಂದು ನದಿ ಸರೋವರ ಎಲ್ಲ ತುಂಬಿತ್ತು. ಮೀನುಗಳು ಹಿಡಿತಾ ಇದ್ರು ಜನರು. ರಾಮಣ್ಣನ ಮನೆ ಮುಂದೆ ವೆಂಗಲಪ್ಪ ಕೂತಿದ್ದ. ಊರಿನ ಜನರಲ್ಲಿ ಒಬ್ಬ ಮೀನನ್ನ ತಂದು ಜಾನಕಿಗೆ ಕೊಟ್ಟ. ಅಮ್ಮ, ಮೀನ್ ಸಿಕ್ತಮ್ಮ, ತಗೊಳ್ಳಿ. ದೊಡ್ಡ ಮೀನು ಇಲ್ವಾ? ದೊಡ್ಡ ಮೀನು ನಾಳೆ ಬರುತ್ತೆ ಅಮ್ಮ, ನಾಳೆ ತಂದು ನಿಮ್ಗೆ ಕೊಡ್ತೀನಿ. ಆ ಸರಿ ಸರಿ, ಹಾಗೆ ಹೇಳಿ ಅವನನ್ನು ಅಲ್ಲಿಂದ ಕಳಿಸಿಕೊಟ್ಲು. ಆ ಮಾತನ್ನು ವೆಂಗಲಪ್ಪ ಕೇಳಿದ. ನಾಳೆ ದೊಡ್ಡ ಮೀನು ಬರುತ್ತೆ, ಹಾಗಾದ್ರೆ ನಾನು ಇವತ್ತೇ ಹೋಗಿ ದೊಡ್ಡ ಮೀನಿಗಾಗಿ ಬಲೆ ಹಾಕ್ತೀನಿ. ಆಗ ನನ್ನ ಯಜಮಾನಿ ನನ್ನ ಬುದ್ಧಿವಂತ ಅಂತ ಹೇಳ್ತಾರೆ. ಹಾಗೆ ತಿಳ್ಕೊಂಡು ವೆಂಗಲಪ್ಪ ರಾತ್ರಿ ಇಡೀ ನದಿಗೆ ಹೋಗಿ ಬಲೆಯನ್ನು ಮೀನಿಗೋಸ್ಕರ ಹಾಕಿದ. ಆದರೆ ಆ ನೀರಲ್ಲಿ ಸಣ್ಣ ಸಣ್ಣ ಮೀನು ಸಿಕ್ಕಿದ ಕಾರಣ ಮತ್ತೆ ಆ ಮೀನನ್ನು ಆ ನೀರಿಗೆ ಎರಚಿಬಿಟ್ಟ. ಆ ನಂತರ ಪುನಃ ಬಲೆಯನ್ನು ಹಾಕಿದ. ಅವನಿಗೆ ಏನೋ ಭಾರವಾಗಿ ಕಂಡಿತ್ತು. ಅವನು ಮೀನು ಅಂತ ತಿಳ್ಕೊಂಡು ಒಂದು ಮೊಸಳೆನ ರಾಮಣ್ಣನ ಮನೆಗೆ ಎಳ್ಕೊಂಡೇ ಬಂದ. ಅವನ ಬಲೆಯಲ್ಲಿ ಏನು ಸಿಕ್ಕಿದೆ ಅಂತ ಕೂಡ ನೋಡದೆ ಮನೆಗೆ ಬಂದು ತಲುಪಿದ. ಆ ನಂತರ ಬಾಗಿಲಲ್ಲೇ ಇದ್ದು ರಾಮಣ್ಣ ಅವರ ಹೆಂಡತಿ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದ. ಕೆಲಸದವರು ಕೆಲಸಕ್ಕೆ ಬಂದ್ರು. ಮೊಸಳೆಯನ್ನು ನೋಡಿ ಜನರೆಲ್ಲ ಅಲ್ಲಿಂದ ವಾಪಸ್ಸು ತಿರುಗಿಯೇ ಹೋದ್ರು. ಆಗ ವೆಂಗಲಪ್ಪ ಜೋರಾಗಿ ಕರೆದು ಮೀನನ್ನು ತಂದಿದ್ದೀನಿ ಅಂತ ಹೇಳಿದ. ಅಯ್ಯ ಅಮ್ಮ, ನನ್ನ ಬಲೆಯಲ್ಲಿ ದೊಡ್ಡ ಮೀನು ಸಿಕ್ಕಿದೆ, ಬನ್ನಿ ಬನ್ನಿ, ನೀವೇ ಬಂದು ನೋಡಿ. ನೀವು ಬಂದು ನೋಡಿದ್ರೆ ತುಂಬಾನೇ ಆಶ್ಚರ್ಯ ಪಡ್ತೀರಾ. ಹಾಗೆ ಹೇಳಿದಾಗ ಅವರಿಬ್ಬರು ಬಂದು ಹೊರಗಡೆ ನೋಡಿದ್ರು. ಮೊಸಳೆನ ನೋಡಿದ ತಕ್ಷಣ ಅವರಿಬ್ಬರು ತುಂಬಾನೇ ಹೆದರಿ ಹೋದ್ರು. ಆ ಮೊಸಳೆ ತುಂಬಾ ದೊಡ್ಡದಾಗಿರೋ ಮೊಸಳೆ, ಕೋಪದಿಂದ ಅದರ ಕಣ್ಣೆಲ್ಲ ಕೆಂಪಾಗಿತ್ತು.
ಅಯ್ಯೋ ಪೆದ್ದ, ನಿನಗೆ ಬುದ್ಧಿ ಇದೆಯಾ ಇಲ್ವಾ? ಏನೋ ಮೊಸಳೆನ ಹೋಗಿ ಎಳ್ಕೊಂಬಂದಿದೀಯಾ? ಮೊಸಳೆಗೂ ಮೀನಿಗೂ ನಿನಗೆ ವ್ಯತ್ಯಾಸನೇ ಗೊತ್ತಾಗಲ್ವಾ? ಹೀಗೆ ಗಂಡ ಹೆಂಡತಿ ಇಬ್ಬರು ಮನೆಯೊಳಗೆ ಹೋಗಿ ಚಿಲ್ಕ ಹಾಕೊಂಡ್ರು. ಇಷ್ಟು ದೊಡ್ಡ ಮೀನನ್ನು ತಗೊಂಬಂದ್ರು ನನ್ನ ನೋಡಿ ಪೆದ್ದ ಅಂತ ಹೇಳ್ತೀರಾ? ಹೀಗೆ ಮತ್ತೆ ವೆಂಗಲಪ್ಪ ತಲೆಯನ್ನು ಕೆರ್ಕೊಂಡ. ಅಷ್ಟರಲ್ಲಿ ಆ ಮೊಸಳೆ ಆ ಬಲೆಯನ್ನು ಕತ್ತರಿಸಿ ಬಲೆಯಿಂದ ಹೊರಗಡೆ ಬಂತು. ಹೊರಗಡೆ ಕೋಪದಿಂದ ವೆಂಗಲಪ್ಪನ ಹಿಂದೇನೇ ಹೋಯಿತು. ಅದನ್ನು ನೋಡಿ ವೆಂಗಲಪ್ಪನಿಗೆ ಕೈಕಾಲೆಲ್ಲ ನಡುಕ್ತಾ ಇತ್ತು. ಅದರಿಂದ ತಪ್ಪಿಸಿಕೊಳ್ಳಲು ಓಡ್ತಾನೇ ಇದ್ದ. ಆ ಮೊಸಳೆ ಕೂಡ ಅವನ ಹಿಂದೇನೆ ಅಟ್ಟಿಸಿಕೊಂಡು ಓಡ್ತಾ ಇತ್ತು. ಆ ಮೊಸಳೆಯಿಂದ ತಪ್ಪಿಸಿಕೊಂಡು ಬರುವಷ್ಟರಲ್ಲಿ ವೆಂಗಲಪ್ಪನಿಗೆ ಜ್ವರನೇ ಬಂದೋಯ್ತು. ಆ ನಂತರ ಜನರು ಅವನನ್ನು ಇನ್ನೂ ಕೇವಲವಾಗಿ ನೋಡಿದ್ರು. ಆದ್ರೆ ಅವನು ಏನ್ ಮಾಡ್ತಾನೆ? ಹೀಗೆ ವೆಂಗಲಪ್ಪ ನಿಜವಾಗ್ಲೂ ಅವನು ಪೆದ್ದ ಅಂತ ಅವನೇ ಒಪ್ಪಿಕೊಂಡ.